ನಮಸ್ಕಾರ, ಐ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಂಧಿಸಿದ ಪೊಲೀಸರು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶುಲ್ಕ ಏರಿಕೆ ಖಂಡಿಸಿ ಎಬಿವಿಪಿಯಿಂದ ಪ್ರತಿಭಟನೆ. ಧರಣಿ ಸತ್ಯಾಗ್ರಹಕ್ಕೆ ಮನೆಯದ ಅಧಿಕಾರಿಗಳ ವಿರುದ್ಧ ಹಲಗಿ ಪ್ರತಿಭಟನೆ. ನಾನು ರಶ್ಮಿ. ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಎಂಇಎಸ್ ಸಂಘಟನೆಯನ್ನು ನಿಷೇಧಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ್ದ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದ್ದಾರೆ. ನಾಡಧ್ವಜವನ್ನು ಸುಟ್ಟಿರುವ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನು ಧ್ವಂಸಗೊಳಿಸುವುದರ ಜೊತೆಗೆ ವಿಶ್ವಗುರು ಬಸವಣ್ಣವರ ಭಾವಚಿತ್ರಕ್ಕೆ ಸಗಣಿ ಬಳಿದು ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿರುವ ದುಷ್ಕರ್ಮಿಗಳನ್ನು ಗುಂಡಾ ಕಾಯ್ದೆಯಡಿ ಬಂಧಿಸಬೇಕು ಮತ್ತು ಎಂಇಎಸ್ ಸಂಘಟನೆಯನ್ನು ನಿಷೇಧಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯು ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿರುವ ವೇಳೆ ಪುಂಡರನ್ನು ದಂಡಿಸಬೇಕು, ನಿಷೇಧಿಸಬೇಕು, ನಿಷೇಧಿಸಬೇಕು, ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಬೇಕು, ನಾಡದ್ರೋಹಿ ಎಂಇಎಸ್ನವರಿಗೆ ಧಿಕ್ಕಾರ, ಹೀಗೆ ಹಲವು ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ಪ್ರತಿಭಟನೆ ನಡೆಸುವ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಜಯಪುರ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸರ್ಕಾರಿ ಕೋಟಾದಡಿಯಲ್ಲಿ ಇಂಜಿನಿಯರಿಂಗ್ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳ ಶುಲ್ಕ ಏರಿಕೆ ಖಂಡಿಸಿ ಜಿಲ್ಲಾಧಿಕಾರಿ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೋವಿಡ್ ಹಿನ್ನೆಲೆಯಲ್ಲಿ ಖಾಸಗಿ ಕಾಲೇಜುಗಳ ಇಂಜಿನಿಯರಿಂಗ್ ಕೋರ್ಸ್ನ ಶುಲ್ಕದಲ್ಲಿ ಯಾವುದೇ ಹೆಚ್ಚಳ ಮಾಡದೆ ಹಿಂದಿನ ವರ್ಷದ ಶುಲ್ಕವನ್ನೇ ಮುಂದುವರಿಸಲು ತೀರ್ಮಾನಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ರವರು ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ದರು. ಆದರೆ ಈಗ ಸರ್ಕಾರ ಕೆಲವು ಪರೋಕ್ಷ ಕ್ರಮಗಳ ಮೂಲಕ ಶುಲ್ಕ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುವ ಆದೇಶವನ್ನು ಹೊರಡಿಸಿದೆ. ಆದ್ದರಿಂದ ಸರ್ಕಾರ ಶುಲ್ಕ ಹೆಚ್ಚಳಕ್ಕೆ ಹೊರಡಿಸಿರುವ ಆದೇಶವನ್ನು ತಕ್ಷಣಕ್ಕೆ ಹಿಂಪಡೆಯುವಂತೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಜಿಲ್ಲಾಧಿಕಾರಿ ಮೂಲಕ ಸಿಎಂ ರವರಿಗೆ ಮನವಿ ಸಲ್ಲಿಸಲಾಯಿತು. ನಂತರ ಐನ್ಯೂಸ್ನೊಂದಿಗೆ ಎವಿಬಿಪಿಯ ರಾಜ್ಯ ಸಹಕಾರ್ಯದರ್ಶಿಯಾದ ಸಚಿನ್ ಕುಲಕೇರಿ ಮಾತನಾಡಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಪ್ರತಿಭಟನೆಯ ಉದ್ದೇಶವೇನೆಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಸರ್ಕಾರಿ ಕೋಟಾದಡಿ ಇಂಜಿನಿಯರಿಂಗ್ ಪ್ರವೇಶ ಪಡೆಯುವಂತಹ ವಿದ್ಯಾರ್ಥಿಗಳ 30-40 ಸಾವಿರ ರೂಪಾಯಿ ಶುಲ್ಕವನ್ನು ಹೆಚ್ಚಳ ಮಾಡಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎವಿಬಿಪಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಕೋವಿಡ್ನ ಕಾರಣಗಳಿಂದ ಏನು ಪಾಲಕರು ಸಂಕಷ್ಟದಲ್ಲಿದ್ದಾರೆ, ಈ ಹೆಚ್ಚಳ ಮಾಡಿರುವ ಶುಲ್ಕವನ್ನು ಕೂಡಲೇ ಹಿಂಪಡೆಯಬೇಕು ಮತ್ತು ಈ ವರ್ಷ ಅಡ್ಮಿಷನ್ ಮಾಡಿರುವಂತಹ ವಿದ್ಯಾರ್ಥಿಗಳ ಶುಲ್ಕವನ್ನು ಮರುಪಾವತಿಸುವಂತೆ ಎವಿಬಿಪಿ ಬೃಹತ್ ಪ್ರತಿಭಟನೆ ಮಾಡಿರುವುದಾಗಿ ತಿಳಿಸಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಕರೆಯನ್ನು ಕೊಟ್ಟಿದೆ. ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ ಇಂಜಿನಿಯರಿಂಗ್ ಸರ್ಕಾರಿ ಕೋಟಾದಲ್ಲಿ ಇಂಜಿನಿಯರಿಂಗ್ ಪ್ರವೇಶ ಪಡೀತಕ್ಕಂತ ವಿದ್ಯಾರ್ಥಿಗಳ 30-40 ಸಾವಿರ ರೂಪಾಯಿ ಶುಲ್ಕವನ್ನು ಹೆಚ್ಚಳ ಮಾಡಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಬಿವಿಪಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಏನು ಕೋವಿಡ್ನ ಕಾರಣಗಳಿಂದ ಪಾಲಕರು ಸಂಕಷ್ಟದಲ್ಲಿದ್ದಾರೆ, ಏನು ಹೆಚ್ಚಳ ಮಾಡಿರ್ತಕ್ಕಂಥ ಶುಲ್ಕವನ್ನ ಕೂಡಲೇ ಹಿಂಪಡೆಯಬೇಕು ಮತ್ತು ಈ ವರ್ಷ ಏನು ಅಡ್ಮಿಷನ್ ಮಾಡಿದಾರೆ ಆ ವಿದ್ಯಾರ್ಥಿಗಳ ಶುಲ್ಕವನ್ನ ಮರುಪಾವತಿ ಮಾಡಬೇಕು ಅನ್ನುವಂತ ಮುಖಾಂತರ ಇವತ್ತು ಬಿಜಾಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಬಿವಿಪಿ ಬೃಹತ್ ಪ್ರತಿಭಟನೆ ಮಾಡಿದೆ. ನಾವು ಇವತ್ತು ಹೋರಾಟ ಮಾಡಿದ್ದೇವೆ, ಯಾಕೆಂದರೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟ್ಗಳ ಶುಲ್ಕವನ್ನು 20% ಹೆಚ್ಚಿಸಿದ್ದಾರೆ. ಅದಕ್ಕಾಗಿ ಮತ್ತೆ ಲಾಕ್ಡೌನ್ ಆಗಿರುವುದರಿಂದ ನಮಗೆ ಶುಲ್ಕವನ್ನು ತುಂಬಲು ಆಗುವುದಿಲ್ಲ.
ಆದ್ದರಿಂದ ಶುಲ್ಕವನ್ನು ಕಡಿಮೆ ಮಾಡುವಂತೆ ವಿದ್ಯಾರ್ಥಿಯಾದ ಸಿಮ್ರಿನ್ ತಾಳಿಕೋಟಿ ವಿರೋಧಿಸಿದರು ನಾವು ಇವತ್ತು ಹೋರಾಟ ಮಾಡಿದೀವಿ ಯಾಕಂದ್ರೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟ್ಸ್ 20% ಹೆಚ್ಚು ಮಾಡಿದ್ದಾರೆ ನಮ್ಮ ಫೀಸ್ ಅದರ ಸಂಬಂಧ ಈಗ ಲಾಕ್ಡೌನ್ ಅದು ಆಗಿರ ಸಂಬಂಧ ನಮಗೆ ಫೀಸ್ ಕಡಿಮೆ ಮಾಡಿ ಅಷ್ಟು ತುಂಬಲಿಕ್ಕೆ ಆಗಂಗಿಲ್ಲ ಅಂತೆ ನಾವು ಕಡಿಮೆ ಮಾಡಿ ಅಂತ ವಿರೋಧ ಮಾಡುತ್ತಿದ್ದೀವಿ ಅದಮೇಲೆ ನಮ್ಗೆ ಮುಂದೆ ಮಾಡಬೇಕಂದ್ರೆ ಫೀಸ್ ಅದೆಲ್ಲ ಜಾಸ್ತಿ ಆಗೈತಿ ಅದು ಕಡಿಮೆ ಆಗಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಈಗ ನಮಗೆ ಈಗ ಒಂದು ಒಬ್ಬರಿಗೆ ಭಾಳ ದುಡ್ಡು ಭಾಳ ಇದು ಇರ್ತೈತಿ ಜಾಸ್ತಿ ನಮ್ಮ ಕಡೆ ಇರಲ್ಲ ನಾವು ಮಾಡಬೇಕನ್ನ ನಮ್ಗೆ ದುಡ್ಡಿನ ಕೊರತೆ ಆಗಿ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಕಡಿಮೆ ಮಾಡಬೇಕು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕು ಪಂಚಾಯತ್ ಕಚೇರಿ ಎದುರು ವಿವಿಧ ದಲಿತ ಪರ ಒಕ್ಕೂಟದ ಪದಾಧಿಕಾರಿಗಳಿಂದ 3 ದಿನಗಳ ಧರಣಿ ಸತ್ಯಾಗ್ರಹ ಮಾಡಿದರೂ ಕೂಡ ಅಧಿಕಾರಿಗಳು ಸಮಂಜಸಾದ ಉತ್ತರ ನೀಡುತ್ತಿಲ್ಲವೆಂದು ಹಲಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ತಂಗಡಗಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ಕೆ ಸಾರಂಗಮಠ್ ಮಾತನಾಡಿ ಮುದ್ದೇಬಿಹಾಳ ತಾಲೂಕಿನ ತಂಗಡಗಿ ಗ್ರಾಮ ಪಂಚಾಯಿತಿ ಪಿಡಿಒ ಉಮೇಶ್ ರಾಠೋಡ್ ರವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು 3 ದಿನಗಳಿಂದ ನಾವು ಪ್ರತಿಭಟನೆ ಹಾಗೂ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದರೂ ಕೂಡ ನಮಗೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸಮಂಜಸಾದ ಉತ್ತರ ಕೊಡುತ್ತಿಲ್ಲ ಉಡಾಪೆ ಉತ್ತರ ಕೊಡುತ್ತಿದ್ದಾರೆ ನಮಗೆ ಅನಿಸುತ್ತೆ ಇವರು ಉಡಾಪೆ ಉತ್ತರ ನೀಡುವುದನ್ನು ನೋಡಿದರೆ ಇವರದು ಕೂಡ ಅವ್ಯವಹಾರದಲ್ಲಿ ಕೈವಾಡ ಇದೆ ಎಂದು ಆರೋಪಿಸಿದರು ಈಗಾಗಲೇ ಇದೆ ತಂಗಡಿ ಪಂಚಾಯಿತಿಯಲ್ಲಿ ಆತ ಸಸ್ಪೆಂಡ್ ಆಗಿ ಹೋಗಿದ್ದ ಈಗ ಅವ ಅಲ್ಲೇ ಇರೋ ಉದ್ದೇಶ ಇಷ್ಟೇ ಅವನ್ನ ಸಸ್ಪೆಂಡ್ ಆದಂಥ ಒಂದು ರಿವೆನ್ಸ್ ತಗೊಳ್ಳಿಕ್ಕೆ ಊರಾಗದಾನ ಈಗ ನೋಡ್ಬೋದು ತಾವಿಲ್ಲೇ ಒಬ್ಬವ ಉಪಾಧ್ಯಕ್ಷರ ಹೆಸರಿನಾಗ ಒಬ್ಬವ ಸಂಗಪ್ಪ ಜೇಮ್ಗರ್ ಅಂತ ಹೇಳಿ ಅದನ್ನು ಅದು ರತ್ನಮ್ಮ ಬಸಪ್ಪ ಸಿಂಪಿಯವ್ರ ಉಪಾಧ್ಯಕ್ಷರದ್ರ ಅವ್ರ ಸೀಟಲ್ಲಿ ಅವನ ಅಧಿಕಾರ ನಡೆಸ್ತಾನೆ ತಾವು ನೋಡ್ಬೋದು ಇಲ್ಲೇ ಅವ್ರ ಸೀಟಲ್ಲಿ ಅದು ಅಧಿಕಾರ ನಡೆಸ್ತಾನೆ ಅವೊಬ್ಬವ ಉದ್ಯಬಲ್ ಸ್ಟೇಷನ್ನೊಳಗೆ ಕ್ರಿಮಿನಲ್ ಕೇಸ್ನಲ್ಲಿ 20 ವರ್ಷದಿಂದ ಅವನ ಗ್ಲಾಸಲ್ಲಿ ಫೋಟೋ ಇದೆ ಓಕೆ ಒಂದು ಕಾರವಾರ ಇವರು ಆದೇಶ ಮಾಡ್ತಾರೆ ಯಾರಾದರೂ ಅವ್ರ ಬದಲಿ ಅಂದರೆ ಅವ್ರ ಪತಿ ಅವರು ಮಹಿಳಾ ಸದಸ್ಯರ ಪಕ್ಷದಲ್ಲಿ ಅವ್ರ ಗಂಡ ಅವ್ರ ಕುಟುಂಬಸ್ಥರು ಏನಾದರೂ ಈ ಹಸ್ತಕ್ಷೇಪ ಮಾಡಿದರೆ ಕ್ರಿಮಿನಲ್ ಕೇಸ್ ಆಗ್ತೈತಿ ಅನ್ನೋವಂಥದ್ದು ಕೂಡ ಅವರು ಒಂದು ಮಹಿಳೆ ಸಿಇಒ ಆದೇಶ ಮಾಡಿದರೆ ಇವರು ಗಣಮಕ್ಕಿದ್ದರಿಂದ ಗೋವಿಂದ ರೆಡ್ಡಿ ಮತ್ತು ಇಲ್ಲಿ ಪ್ರಾಣಿಯವರು ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ತಯಾರಿಲ್ಲ ಇಲ್ಲಿ ಒಂದು ರಿಜಿಸ್ಟ್ರಲ್ಲಿ ರತ್ನಬಸಪ್ಪ ಸಿಂಪಿ ಮುಂದೆ ಉಪಾಧ್ಯಕ್ಷರು ಇರ್ತಾರೆ ಅವ್ರ ಮುಂದೆ ತನ್ನ ಮೊಬೈಲ್ ನಂಬರ್ ಹಾಕಿ RBC ಅಂತ ಸಹಿ ಮಾಡ್ತಾನೆ ಇಂಗ್ಲೀಷಲ್ಲಿ ಆ ಎಮ್ಮನಿಗೆ ಇಂಗ್ಲೀಷ್ ಬರೆಯಕ್ಕೆ ಬರೋಲ್ಲ ಕನ್ನಡದಲ್ಲಿ ಸಹಿ ಮಾಡ್ತಾರೆ ಅದು ಪ್ರಥಮವಾದ ಸಣ್ಣ ಅಕ್ಷರದಲ್ಲಿ ಬರೀತಾರೆ ಆ ಮನುಷ್ಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಬಾಜು ಕೂತ್ಕೊಂತಾನೆ ಅವನೊಬ್ಬ ಕ್ರಿಮಿನಲ್ ಅದನ್ನು ಈ ವೇದಿಕೆ ಒಳಗೆ ಅವನು ಇಲ್ಲಿ ಎಲ್ಲ ಕಡೆನೂ ನೋಡ್ಬೋದು ನೀವು ಎಲ್ಲ ಇದನ್ನು ಇಂಥ ಒಬ್ಬವನು ಕ್ರಿಮಿನಲ್ ತಾ ಕರ್ಕೊಂಡು ಕೂಡ್ತಾನೆ ಅಂದರೆ PDO ಅವನು ಕುಮ್ಮಕ್ಕಿಲ್ಲ ಅವನು ಕೂಡಲಿಕ್ಕೆ ಆಗಲ್ಲ ನಾನು ಒಬ್ಬ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದು PDO ಮತ್ತು ಅಧ್ಯಕ್ಷರು ಹೇಳಿದ್ರೆ ಮಾತ್ರ ಒಬ್ಬ ಕ್ರಿಮಿನಲ್ ಇರಲಿ ಅವ್ರು ಬೇಕಾದವಿರಲಿ ಅಲ್ಲಿ ಕೂತ್ಕೋಬೋದು ಆದರೆ ಇದು ಸಂವಿಧಾನಕ್ಕೆ ವಿರುದ್ಧ ಚುನಾಯಿತನಲ್ಲದೆ ಅವನು ಆ ಸೀಟಲ್ಲಿ ಕೂತ್ಕೊಳ್ಳೋದು ಕಾನೂನು ಬಾಹಿರ ಮತ್ತು ಇವನ ಮುಂದೆ ಚುನಾಯಿತರು ಮೆಂಬರ್ಗಳು ಕೂಡಬೇಕಂದ್ರೆ ಅವ್ರಿಗೆ ಎಷ್ಟು ಅಸಮಾಧಾನ ಆಗ್ತೈತೆ ಅನ್ನೋವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತೀನಿ ಮತ್ತು ಈ PDO ಅವನಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಮೊದಲು ಇವನಿಗೆ ಕೂಡಲೇ ಇವನು ಉತ್ಸಾಹಾಸ್ಪತ್ರೆಗೆ ಸೇರಿಸ್ಬೇಕಂತ CEO ಗೋವಿಂದ ರೆಡ್ಡಿ ಸರ್ಗೆ ನಾನು ಇವ್ರ ಗಮನಕ್ಕೆ ತಂದರೆ ಹಾಂ ನೆಕ್ಸ್ಟ್ ಅಂತ ಅವನು ಕತೆ ಹೇಳ್ತಾ ಇದ್ದೀವ ಈ ಮನುಷ್ಯನಿಗೆ ಇನ್ನು ಕತೆ ಹೇಳ್ತಾ ಇದ್ದೀವ ಇದೆಲ್ಲ ನೆಕ್ಸ್ಟ್ ಅಂತೆ ಹೌದು ಸರ್ ಪ್ರತಿಕ್ರಿಯೆ ಇಲ್ಲ ಏನು ಪ್ರತಿಕ್ರಿಯೆ ಇಲ್ಲ ನಾವು 29 ನವೆಂಬರಲ್ಲಿ ನಾವು ಜಿಲ್ಲಾ ಪಂಚಾಯತಿ ಮುಂದೆ ಕೂಡ ನಾವು ಸ್ಟ್ರೈಕ್ ಮಾಡಿದ್ವಿ ಅವತ್ತು ಅವ್ರು ಹೇಳಿದರು ಈ ನೀತಿ ಸಂಹಿತೆ ಐತಿ MLC ಚುನಾವಣೆದ್ದು ಇದು ಮುಗಿದ ನಂತರ ನೋಡ್ತೀನಿ ಅಂತ ಹೇಳಿದವರು ಅವರು ಕೂಡ ಇದನ್ನು ಮಾಡ್ತಾ ಇಲ್ಲ ಸ್ಮಶಾನದ ಸ್ಥಳವೆಂದು 1 ಎಕರೆ 25 ಗುಂಟೆ ಬಿಟ್ಟಿದ್ದಾರೆ ಅದು ಕೂಡ ಇಲ್ಲಿಯವರೆಗೆ ಧರಣಿ ಸತ್ಯಾಗ್ರಹ ಕುಳಿತರೂ ಕೂಡ ಇದು ಕಂದಾಯ ಇಲಾಖೆಗೆ ಸೇರಿದೆ ಅಂತ ಹೇಳುತ್ತಾ ಬಂದಿದ್ದಾರೆ ಆದರೆ ಇವತ್ತು ಉತಾರಿ ನೋಡಿ ಕಾರ್ಯನಿರ್ವಹಣಾ ಅಧಿಕಾರಿ ವೇದಿಕೆಗೆ ಬಂದು ಇದಕ್ಕೆ 1 ತಿಂಗಳು ಸಮಯ ಕೊಡಿ ಆಮೇಲೆ ಮಾಡಿಸಿಕೊಡುತ್ತೇವೆಂದು ಉಡಾಪೆ ಉತ್ತರ ನೀಡುತ್ತಿದ್ದಾರೆ ಶೀಘ್ರದಲ್ಲಿಯೇ ಸ್ಮಶಾನ ಭೂಮಿಗೆ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಹಾಗೂ ಇನ್ನುಳಿದ ಬೇಡಿಕೆಗಳನ್ನು ಈಡೇರಿಸುವಂತೆ DSS ಸಂಘಟನೆಯ ಜಿಲ್ಲಾ ಸಂಚಾಲಕರಾದ DB ಮುದುರ್ ಆಗ್ರಹಿಸಿದರು ಮತ್ತು ಇನ್ನುಳಿದ ಸಾರ್ವಜನಿಕರಿಗೆ ಬಿಟ್ಟಾರ ಅದೇ ರೀತಿಯಾಗಿ ಸ್ಮಶಾನ ಜಾಗ ಅಂತೇಳಿ 1 ಎಕರೆ 25 ಗುಂಟೆ ಬಿಟ್ಟರ ಅದು ಕೂಡ ಅವರು ಇಲ್ಲಿವರೆಗೇನ 3 ದಿನ ಸತ್ಯಾಗ್ರಹ ಕೂತರು ಕೂಡ ಅವರು ಇದು ಕಂದಾಯ ಇಲಾಖೆಗೆ ಸೇರಿದೆ ಅಂತ ಹೇಳ್ಕೊಂತ ಬಂದಾರ ಆದ್ರೆ ಇವತ್ತು ಉತ್ತಾರಿ ನೋಡಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲಿ ವೇದಿಕೆಗೆ ಬಂದು
ಅದು ಇನ್ನೊಂದು ತಿಂಗಳು ಟೈಮ್ ಕೊಡ್ರಿ ಆಮೇಲೆ ನಾವು ಮಾಡಿಸ್ತೇವೆ ಅಂತೇಳಿ ಹಾರಿಕೆ ಉತ್ತರ ಕೊಡ್ತಾರೆ, ಉರಾಪ ಉತ್ತರ ಕೊಡ್ತಾರೆ. ಅದಕ್ಕೆ ಅವ್ರು ಈಗಾಗಲೇ ಹೆಚ್ಚಿನ ಮೇಲೆ ಎಲ್ಲ ನಮ್ಮ ಕಾರ್ಯಕರ್ತರು ಬಿತ್ತಾರ ಕುಗ್ಯಾರ. ಶೀಘ್ರದಲ್ಲೇ ಅದು ಮಧ್ಯಾಹ್ನ ಭೂಮಿಗೆ ಭೂಮಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು. ಮತ್ತು ಇನ್ನುಳಿದ ಬೇಡಿಕೆಗಳು ಸಂಬಂಧಿಸಿದವ ಅವೆಲ್ಲ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ನಾನು ಆಗ್ರಹ ಪಡ್ತಾ ಇದ್ದೇನೆ. ಮೂರನೇ ದಿನಕ್ಕೆ ಕಾಲಿಟ್ಟು ಮೂರನೇ ದಿನದಲ್ಲಿ ತಮ್ಮಟ್ಟಿ ಚಳವಳಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಲಾಗತ್ತಿದ್ದೀವಿ. ಈ ತಮ್ಮಟ್ಟಿ ಚಳವಳಿ ಕಾರ್ಯಕ್ರಮ ನಡೆಯುವಾಗ ನಮ್ಮ ಮಧ್ಯದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದರು. ಇಲ್ಲಿ ನಮ್ಮ ಸ್ಟೇಜ್ಗೆ ಬಂದು ಒಂದು ಏನೋ ನಮ್ಮ ಆಶೋತ್ತರಗಳು ಏನದವ ಈಡೇರ್ತಾರ ಅನ್ನುವಂಥ ಹುಮ್ಮಸ್ಸಿನಿಂದ ನಾವು ಕೂತಿದ್ದೀವಿ. ಆ ಪಿ ಡಿ ಓ ಮಾಡಿರ್ತಕ್ಕಂಥ ಕಾರ್ಯಗಳು ಏನದವ ಅದನ್ನು ಶಬಾಸ್ಗಿರಿ ಕೊಡಕ್ಕೆ ಬಂದಾರ ಹೊರತು ನಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಿಲ್ಲ. ಇಲ್ಲಿ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಒಂದು ಬೇಡಿಕೆ ಹೇಳಿದ್ರು ಮಾನ್ಯ ಡಿ ಬಿ ಮುದರವ್ರು ಹೇಳಿದ್ರು ಈಗಾಗಲೇ ಸ್ಮಶಾನ ಜಾಗ. ಈ ಹಿಂದೆ ಎರಡು ದಿವಸ ನಾವು ಕೂತಾಗ ಏನು ಹೇಳಿದ್ರು ಇದು ಕಂದಾಯ ಇಲಾಖೆ ಸಂಬಂಧಪಟ್ಟಿದ್ದು 5 ಎಕರೆ 22 ಗುಂಟೆ 22 ಗುಂಟೆ ಅಂತೇಳಿ ನಾವು ಅದರ ದಾಖಲೆಗಳನ್ನು ಇವರಿಗೆ ನಾವು ಪ್ರದರ್ಶನ ಮಾಡಿದ್ವಿ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇರುತ್ತೆ, ಸ್ನೇಹಿತರು ಬಂದೆ 1 ಎಕರೆ 25 ಗುಂಟೆ ಜಾಗ ಚಲವಾದಿ ಭೋವಿ ಹಾಗೂ ಹಿಂದುಳಿದ ಸಮಾಜಕ್ಕೆ ಕೊಟ್ಟಿದ್ದಂಥ ಜಾಗ 1 ಎಕರೆ 25 ಗುಂಟೆ ಸ್ಮಶಾನ ಜಾಗ ಅಂತೇಳಿ ದಾಖಲೆ ಇದ್ದೇವೆ. ಆ ದಾಖಲೆ ಇದ್ರೂ ಕೂಡ ಮೀನಾ ಮೇಜೆ ಅನಿಸ್ತಾರ ಇರುವುದಂದ್ರೆ ಎಷ್ಟು ಜಾತಿ ಅನ್ನೋದು ಕಾಡ್ತದೆ ಇವ್ರದ ಹತ್ರ. ಕೇವಲ ತಮ್ಮ ಅಧಿಕಾರಿ ಮತ್ತು ಜಾತಿ ವ್ಯಾಮೋಹದಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದರು ಅಲ್ರಿ ಇದ್ರ ಮ್ಯಾಗ ಯಾಕೆ ಅವ್ರು ಕೂಡ ನಾವು ಸಸ್ಪೆಂಡ್ ಮಾಡ್ಬೇಕಾಗಿತ್ತಲ್ಲ ಅಂತ ನಾವು ಪ್ರಶ್ನೆ ಹಾಕಿದೀವಿ. ಏ ನನಗೆ ಸಸ್ಪೆಂಡ್ ಮಾಡೋಕೆ ಆಗೋದಲ್ರಿ, ಏನು ಮಾಡ್ಕೋತೀರಿ ಮಾಡ್ಕೊಡ್ರಿ ನೀವು ಅಂತೇಳಿ ಉಡಾಪಿ ಉತ್ತರ ಕೊಟ್ಟು ಒಳಗೆ ಹೋಗ್ತಾರೆ. ನೀವು ಏನು ಮಾಡ್ಕೋತೀರಿ ಮಾಡ್ಕೊಡ್ರಿ, ನಾವು ಏನು ಮಾಡೋಕ್ಕಾಗತ್ತ, ನಾವು ಪ್ರಾಣ ಕೊಡ್ತೀವಿ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹೊತ್ತಾಯಣಿ ಅವರೇ, ನಾವು ಪ್ರಾಣ ಕೊಡ್ತೀವಿ, ನಾ ನಿಮಗೆ ಏನು ಮಾಡೋಕೆ ಕೂತಿಲ್ಲ. ಇಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳಕ್ಕೆ ಕೂತಿದ್ದೀವಿ ನಾವು. ನಿಮಗೆ ಏನು ಬೇಕಾದ್ರೂ ಮಾಡ್ಕೊಳಕ್ಕೆ ಕಾನೂನು ಇದೆ, ಕಾನೂನು ರೀತಿ ಯಾವ ಕ್ರಮ ಆಗ್ತದೆ ನಿಮ್ಮ ಮ್ಯಾಗ ಆಗಲಿ, ನಮ್ಮ ಕಾನೂನು ಕ್ರಮ ನೀವು ಮಾಡ್ತೀರಲ್ಲ ಮಾಡ್ರಿ. ಪೊಲೀಸ್ ಠಾಣೆ ಕೊಡ್ತೀರಾ, ಪೊಲೀಸ್ ಠಾಣೆ ಕೊಟ್ಟರು ನಾವು ಉಪವಾಸ ಕುಂದಿರ್ತೀವಿ. ನಾವು ರೋಡ್ನಾಗ ಬಿದ್ದಾದ್ರೂ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ. ಇಂಥ ಉಡಾಪ ಉತ್ತರಗಳನ್ನು ಕೊಟ್ಟು ಈ ಅಧಿಕಾರಿ ನಮ್ಮನ್ನು ದಿಕ್ಕು ತಪ್ಪಿಸ್ತಾನ, ಕೂಡಲೇ ಕಾರ್ಯನಿರ್ವಾಹಕ ಅಧಿಕಾರಿ ಇಲ್ಲಿಂದ ತೊಲಗಬೇಕು ಇವತ್ತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನು ಬಂಧಿಸಿದ ಪೊಲೀಸರು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಶುಲ್ಕ ಏರಿಕೆ ಖಂಡಿಸಿ ಎಬಿಬಿಪಿಯಿಂದ ಪ್ರತಿಭಟನೆ. ಧರಣಿ ಸತ್ಯಾಗ್ರಹಕ್ಕೆ ಮನೆಯದ ಅಧಿಕಾರಿಗಳ ವಿರುದ್ಧ ಹಲಗಿ ಪ್ರತಿಭಟನೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಹೇಳಿಕೆಗಾಗಿ.